ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ತುಂಬಾ ಆಗಿ ಹಾಗೆ ತುಂಬ ಸುಲಭವಾಗಿ ಹಾಗೆ ತುಂಬ ಜ್ಯೂಸಿ ಜ್ಯೂಸಿಯಾಗಿರೋಂಥ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಈ ಗುಲಾಬ್ ಜಾಮೂನ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಅಷ್ಟೇ ತುಂಬಾ ಸುಲಭ ಆಗಿದರೆ ಮಾಡೋದು ಹೇಗೆ ನೋಡೋಣ ಬನ್ನಿ ಇದಕ್ಕೆ ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಈ ಜಾಮೂನ್ ಮಿಕ್ಸನ್ನ ಈ ರೀತಿ ಒಂದು ಅಗಲ್ವಾಗಿರೋಂಥ ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಹೀಗೆ ಈ ಪ್ಯಾಕ್ನ ಎಂಪ್ಟಿ ಮಾಡಿಕೊಂಡು ಈ ಜಾಮೂನ್ ಮಿಕ್ಸ್ನ ಈ ರೀತಿ ನಾನು ಕೈಯಲ್ಲಿ ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಪ್ಯಾಕಲ್ಲಿರೋದ್ರಿಂದ ಅದು ಹಿಟ್ಟು ಚೆನ್ನಾಗಿ ಆಗಿರೋದ್ರಿಂದ ಅದು ಗಂಟು ಥರ ಫಾರ್ಮ್ ಆಗಿರುತ್ತೆ ಹಾಗಾಗಿ ಗಂಟಿರೋ ರೀತಿ ಹಾಗೆ ಕಲಸಿದ್ರೆ ಅದೇನಾಗುತ್ತೆ ಅದು ಚೆನ್ನಾಗಿ ಆಗಿ ಕಲಸೋಕೆ ಆಗೋದಿಲ್ಲ ಅದಕ್ಕೆ ಈ ರೀತಿ ಸರಿ ಕೈಯಲ್ಲಿ ಈ ರೀತಿ ಕೇವಲ ಬೆರಳುಗಳ ಸಹಾಯದಿಂದ ಈ ರೀತಿ ಪುಡಿಯಾಗಿ ಪುಡಿ ಮಾಡ್ಕೋಬೇಕು ಆ ಗಂಟುಗಳೇನಾದ್ರೂ ಇದ್ದರೆ ಅದನ್ನೆಲ್ಲ ಒಡ್ಕೊಂಡು ಈ ರೀತಿ ರಬ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಪುಡಿ ಮಾಡಿಕೊಂಡ ನಂತರ ಇದನ್ನು ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ ಈ ಜಾಮೂನ್ ಮಿಕ್ಸ್ನ ಹೀಗೆ ಹಾಲು ಹಾಕ್ಕೊಂಡು ಕಲಿಸ್ಕೊಂಡೆ ಜಾಮೂನು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಒಳಗಡೆಯಿಂದ ಸಾಫ್ಟಾಗಿ ಹಾಗೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಕಲಿಸೋವಾಗ ನಾವು ಕೇವಲ ಬೆರಳುಗಳ ಸಹಾಯದಿಂದ ಕಲಿಸ್ಬೇಕು ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು ಈ ಜಾಮೂನ್ ಮಿಕ್ಸ್ನ ತುಂಬ ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ರೀತಿ ನಾದಬಾರ್ದು ತುಂಬ ಮೃದುವಾಗಿ ಆ ಹಿಟ್ಟು ಜಸ್ಟ್ ಆ ಹಾಲಿನಲ್ಲಿ ಮಿಕ್ಸ್ ಆಗಬೇಕು ಆ ರೀತಿ ಹಾಕ್ಕೊಂಡು ಈ ರೀತಿ ಕೇವಲ ಬೆರಳು ಸಹಾಯದಿಂದ ಕಲಿಸ್ಬೇಕು ಅಂಗೈನ ಬಳಸಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಅದಕ್ಕೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗೋ ರೀತಿ ಕಲಿಸ್ಕೋಬೇಕು ಹಾಗೆ ಈಗ ಕಲಿಸ್ಕೊಳ್ಳೋವಾಗ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ನೋಡಿ ಈಗ ಇದು ಕಲಿಸ್ಕೊಂಡಿದ್ದಾಗಿದೆ ಈಗ ಇದನ್ನು ನಾನು ಒಂದು ಬೌಲ್ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಡೋಣ ಅಷ್ಟೊತ್ತಿಗೆ ಇಲ್ಲಿ ಸಕ್ಕರೆ ಪಾಕ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಸಕ್ಕರೆ ಪಾಕಕ್ಕೆ ನಾನು ಎರಡು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈ ಸಕ್ಕರೆಗೆ ನಾನು ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ರೀತಿ ಎರಡು ಕಪ್ ಸಕ್ಕರೆಗೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಕ್ಕರೆ ಪಾಕ ಬೇಗ ಬರುತ್ತೆ ಇಲ್ಲಿ ಪಾಕ ಏನು ಬರೋದು ಬೇಕಿಲ್ಲ ಜಸ್ಟ್ ಈ ಸಕ್ಕರೆ ಕರಿಗಿ ಶುಗರ್ ಸಿರಪ್ನ ಮುಟ್ಟಿದ್ರೆ ಜಸ್ಟ್ ಕೈಗೆ ಅಂಟೋ ರೀತಿ ಇರಬೇಕು ಅಷ್ಟೇ ಅಷ್ಟು ಮಾಡಿಕೊಂಡ್ರೆ ಈ ಜಾಮೂನ್ಗೆ ಕರೆಕ್ಟಾಗಿರುತ್ತೆ ಹಾಗೆ ಕೆಲವರು ಈ ನೀರು ಮತ್ತು ಸಕ್ಕರೆನ ಸಮ ಪ್ರಮಾಣದಲ್ಲಿ ತಗೋತಾರೆ ಆ ರೀತಿ ನೀರು ಮತ್ತು ಸಕ್ಕರೆ ಸಮ ಪ್ರಮಾಣದಲ್ಲಿ ತಗೊಂಡ್ರೆ ಅದು ಜಾಸ್ತಿ ಹೊತ್ತು ಬಾಯ್ಲ್ ಮಾಡಬೇಕಾಗುತ್ತೆ ಹಾಗೆ ಶುಗರ್ ಸಿರಪ್ ಸಿದ್ಧ ಆಗೋದು ನಿಧಾನ ಆಗುತ್ತೆ ನೋಡಿ ಈಗ ಶುಗರ್ ಸಿರಪ್ ಸಿದ್ಧ ಆಗಿದೆ ಈಗ ಇದಕ್ಕೆ ನಾನು ಒಂದು ನಾಲ್ಕು ಏಲಕ್ಕಿನ ಈ ರೀತಿ ಕುಟ್ಟಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಈ ಶುಗರ್ ಸಿರಪ್ ಸಿದ್ಧ ಆಗಿದೆ ಆ ಏಲಕ್ಕಿ ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಪಾಕ ಬರಬಾರ್ದು ಜಸ್ಟ್ ನೋಡಿ ಈ ರೀತಿ ಮುಟ್ಟಿದ್ರೆ ಕೈಗೆ ಅಂಟಿಸ್ಬೇಕು ಅಷ್ಟೇ ಈ ಶುಗರ್ ಸಿರಪ್ ಸಿದ್ಧ ಆಗಿದೆ ಈಗ ಇದನ್ನು ಮುಚ್ಚಿಡೋಣ ಹಾಗೆ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈ ಎಣ್ಣೆ ಕಾಯೋಷ್ಟ್ರೊತ್ತಿಗೆ ಈ ಕಲಸಿಟ್ಕೊಂಡಿರೋಂಥ ಈ ಜಾಮೂನ್ ಮಿಕ್ಸಿನಿಂದ ಜಾಮೂನ್ನ ಸಿದ್ಧ ಮಾಡ್ಕೊಂಬಿಡೋಣ ನೋಡಿ ಈಗ ನಾನು ಕೈಗೆ ಇಲ್ಲಿ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಕೈನ ಗ್ರೀಸ್ ಮಾಡಿಕೊಂಡು ಈ ಹಿಟ್ಟನ್ನ ಈ ರೀತಿ ಉಂಡೆ ಮಾಡ್ಕೊತಿದ್ದೀನಿ ಈ ರೀತಿ ಉಂಡೆ ಮಾಡುವಾಗ ಜಾಸ್ತಿ ಪ್ರೆಸ್ ಮಾಡ್ಬೋದು ಜಸ್ಟ್ ಸಾಫ್ಟಾಗಿ ಉಂಡೆ ಬರೋ ರೀತಿ ಮಾಡಿಕೊಂಡು ಈ ರೀತಿ ಇಟ್ಕೋಬೇಕು ಹಾಗೆ ಉಂಡೆ ಮಾಡ್ಕೊಳ್ಳುವಾಗಲೂ ಅಷ್ಟೇ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೋಬೇಕು ನಾವಿಲ್ಲಿ ಎಷ್ಟು ಸೈಜ್ದು ಉಂಡೆ ಮಾಡ್ಕೊತೀವೋ ಆದರೂ ಡಬಲ್ ಅಷ್ಟು ದಪ್ಪದ್ದು ಜಾಮೂನ್ ಸಿದ್ಧ ಆಗುತ್ತೆ ಹಾಗಾಗಿ ನಮಗೆ ಜಾಮೂನ್ ಯಾವ ಶೇಪಲ್ಲಿ ಅಥವಾ ಯಾವ ಸೈಜಲ್ಲಿ ಬೇಕೋ ಅದರಲ್ಲಿ ಅರ್ಧದಷ್ಟು ಸೈಜಲ್ಲಿ ಈ ಬಾಲ್ಗಳನ್ನ ಮಾಡ್ಕೋಬೇಕು ನೋಡಿ ಈಗ ನಾನು ಎಲ್ಲ ಹಿಟ್ಟನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಹಿಟ್ಟಿನಲ್ಲೂ ಒಂದೇ ಸರಿ ಉಂಡೆ ಮಾಡಿಕೊಂಡು ಜಾಮೂನ್ ಕರ್ಕೊಂಬಿಡ್ಬೇಕು ಆಗ ಕರೆಕ್ಟಾಗಿ ಬೇಯುತ್ತೆ ನೋಡಿ ಈಗ ಎಲ್ಲ ಉಂಡೆ ಮಾಡ್ಕೊಂಡಿದ್ದಾಗಿದೆ ಈಗ ಎಣ್ಣೆ ಕೂಡ ಕಾದಿದೆ ಈ ಮಾಡ್ಕೊಂಡಿರೋ ಉಂಡೆನ ಈಗ ನಾನು ಎಣ್ಣೆಗೆ ಹಾಕ್ಕೊತಾಯಿದ್ದೀನಿ ಈ ರೀತಿ ಹಾಕೋವಾಗೂ ಅಷ್ಟೇ ಒಂದಕ್ಕೊಂದು ಟಚ್ ಆಗಬಾರ್ದು ಆ ರೀತಿ ಸ್ವಲ್ಪ ದೂರ ದೂರಕ್ಕೆ ಹಾಕೋಬೇಕು ಯಾಕಂದರೆ ಅದು ಬೇಯೋದಕ್ಕೆ ಅವಕಾಶ ಬೇಕು ನೋಡಿ ಎಣ್ಣೆಗೆ ಹಾಕ್ತಾ ಇದ್ದಂಗೆ ನೋಡಿ ಅದು ಎಷ್ಟು ದಪ್ಪಕ್ಕೆ ಅರಳುತ್ತಾ ಇದೆ ಈ ರೀತಿ ಚೆನ್ನಾಗಿ ಹೊಮ್ಮುತ್ತೆ ಅದಕ್ಕೋಸ್ಕರನೇ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು ನೋಡಿದ್ರೆ ಈ ಎಲ್ಲ ಜಾಮೂನು ಹಾಕ್ಕೊಂಡಿದ್ದಾಗಿದೆ ಅದನ್ನ ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ನಂತರ ಅದನ್ನು ತಿರು ಹಾಕೋಬೇಕು ಹಾಕ್ಕೊಳ್ಳುವಾಗಲೂ ಅಷ್ಟೇ ಒಂದೊಂದೇ ಜಾಮೂನ್ ಎತ್ತಿ ತಿರುವು ಹಾಕ್ಬಾರ್ದು ಈ ಈ ರೀತಿ ಸೈಡಿಂದ ತೆಗೆದು ಎತ್ತಾಕಬೇಕು ಮಧ್ಯ ಮಧ್ಯ ತೆಗೆದ್ರೆ ಅದು ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಜಸ್ಟ್ ಫ್ಲಿಪ್ ಮಾಡ್ಕೋಬೇಕು ಈ ರೀತಿ ಫ್ಲಿಪ್ ಮಾಡಿಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು ಅದು ಎರಡೂ ಕಡೆ ಚೆನ್ನಾಗಿ ಕೆಂಪುಗೆ ಬರಬೇಕು ಆ ರೀತಿ ಬೇಯಿಸ್ಬೇಕು ಹಾಗೇ ಹಾಗೆ ಬಿಡಬಾರ್ದು ಆವಾಗ ಅವಾಗ ತಿರ್ಗಿಸ್ತಾ ಇರಬೇಕು ಆವಾಗೇ ಅದು ಎರಡೂ ಕಡೆ ಚೆನ್ನಾಗಿ ಬೇಯೋದು ಈ ರೀತಿ ನಡೀಲಿ ಹಿಂಗೆ ಸೈಡಿಂದ ತೆಗೆದು ಈ ರೀತಿ ಎತ್ತಾಕಬೇಕು ಆಗ ಅದು ಎರಡೂ ಕಡೆ ಈವನ್ನಾಗಿ ಬೇಯುತ್ತೆ ಹಾಗೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಬೇಕು ಯಾಕಂದರೆ ಒಳಭಾಗ ಚೆನ್ನಾಗಿ ಬೇಯಬೇಕು ನಾವೇನು ಹೈ ಫ್ಲೇಮ್ ಏನಾಗುತ್ತೆ ಅದು ಮೇಲ್ಭಾಗ ಚೆನ್ನಾಗಿ ಕೆಂಪಿಗೆ ಬೇಯಿಂದ್ಬಿಡುತ್ತೆ ಬಿಡುತ್ತೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಕಡೆ ಫ್ಲಿಪ್ ಮಾಡಿ ಬೇಯಿಸ್ಕೋಬೇಕು ಫ್ಲೇಮ್ಸು ತುಂಬ ಸಣ್ಣ ಆದರೆ ಕೂಡ ಈ ಜಾಮೂನು ಒಡೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ತುಂಬ ಕಡಿಮೆ ಉರಿನೂ ಇರಬಾರ್ದು ಹಾಗೆ ತುಂಬ ಜಾಸ್ತಿ ಉರಿ ಕೂಡ ಇರಬಾರ್ದು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ಹಾಗೆ ಇನ್ನೇನು ಕೆಂಪುಗಾಗಿದೆ ಅಂದಾಗ ಎರಡೂ ಕಡೆ ಈ ರೀತಿ ಫ್ಲಿಪ್ ಮಾಡಿ ಮಾಡಿ ಬೇಯಿಸ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ಎರಡು ಜಾಮೂನ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಈ ಕರೆದಿರೋಂಥ ಎಲ್ಲ ಜಾಮೂನು ತಕ್ಕೊಂಬಿಡೋಣ ಈ ರೀತಿ ಒಂದು ಟಿಶ್ಯೂ ಮೇಲೆ ತಕ್ಕೊಂಡು ನಂತರ ಈ ಶುಗರ್ ಸಿರಪ್ ಈಗಾಗಲೇ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಆ ಶುಗರ್ ಸಿರಪ್ ಅಷ್ಟೇ ಸ್ವಲ್ಪ ಮೀಡಿಯಮ್ ಬಿಸಿ ಇದೆ ಹಾಗೆ ಈ ಜಾಮೂನ್ ತುಂಬ ಬಿಸಿ ಇದೆ ಈಗ ಆ ಶುಗರ್ ಸಿರಪ್ಗೆ ಹಾಕ್ಕೊಂಬಿಡೋಣ ಇಲ್ಲಿ ಶುಗರ್ ಸಿರಪ್ ತುಂಬ ಬಿಸಿ ಇದ್ದರೆ ಜಾಮೂನು ತುಂಬ ಬಿಸಿ ಇರಬಾರ್ದು ಅಥವಾ ಜಾಮೂನ್ ಬಿಸಿ ಜಾಮೂನ್ನ ಹಾಕ್ಕೊಳ್ಳೋದಾದರೆ ಶುಗರ್ ಸಿರಪ್ ಸ್ವಲ್ಪ ಮೀಡಿಯಮ್ ಬಿಸಿ ಇರಬೇಕು ಎರಡೂ ತುಂಬ ಬಿಸಿ ಇದ್ದರೆ ಜಾಮೂನು ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಆ ಶುಗರ್ ಸಿರಪ್ಗೆ ಈ ಜಾಮೂನೆಲ್ಲ ಹಾಕ್ಕೊಂಡು ನಂತರ ಈ ಎಲ್ಲ ಜಾಮೂನ್ಗೂ ಆ ಶುಗರ್ ಸಿರಪ್ ಟಚ್ ಆಗಬೇಕು ಆ ರೀತಿ ಒಂದು ಸ್ಪೂನ್ ತೊಗೊಂಡು ಕ್ಲೀನಾಗಿ ಡಿಪ್ ಮಾಡಬೇಕು ಈ ರೀತಿ ಡಿಪ್ ಮಾಡಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ತನಕ ಬಿಡಬೇಕು ಆಗ ಅದು ಚೆನ್ನಾಗಿ ಶುಗರ್ ಸಿರಪ್ನೆಲ್ಲ ಹೀರ್ಕೊಂಡಿರುತ್ತೆ ನೋಡಿ ಈಗ ಚೆನ್ನಾಗಿ ಹೀರ್ಕೊಂಡಿದೆ ಇದನ್ನ ನೋಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಜ್ಯೂಸಿಯಾಗಿದೆ ಹಾಗೆ ತುಂಬ ಟೇಸ್ಟಿಯಾಗಿದೆ ನೋಡಿ ಶುಗರ್ ಸಿರಪ್ದು ಕನ್ಸಿಸ್ಟೆನ್ಸಿನೂ ಅಷ್ಟೇ ನೋಡಿ ಎಷ್ಟು ಫ್ಲೋಯಿ ಆಗಿದೆ ಹಾಗೆ ನಮಗೆ ತುಂಬ ಶುಗರ್ ಸಿರಪ್ ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ಪ್ರಮಾಣದಲ್ಲಿ ಸಕ್ಕರೆ ಹಾಕೋಬೋದು ಅಥವಾ ಶುಗರ್ ಸಿರಪ್ ಜಾಸ್ತಿ ಬೇಡ ಅನ್ನೋದಾದರೆ ಕಡಿಮೆ ಸಕ್ಕರೆ ಹಾಕ್ಕೊಂಡು ಶುಗರ್ ಸಿರಪ್ ಮಾಡ್ಕೋಬೋದು ನೋಡಿ ಈಗ ನಾನು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಒಳಗಡೆಯಿಂದ ಎಷ್ಟು ಸಾಫ್ಟ್ ಆಗಿದೆ ಹಾಗೆ ಹೊರಗಡೆಯಿಂದ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ರುಚಿಕರವಾದಂಥ ಗುಲಾಬ್ ಜಾಮೂನ್ ತಿನ್ನೋದಕ್ಕೆ ಸಿದ್ಧ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಾ ಹಾಗಿದ್ರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು